ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಇವತ್ತಿನ ಟಾಪಿಕ್ ಕಾನ್ಸ್ಟಿಪೇಷನ್. ಮಿತ್ರರೆ, ಕಾನ್ಸ್ಟಿಪೇಷನ್ ಕನ್ನಡದಲ್ಲಿ ಮಲಬದ್ಧತೆ ಅಂತಾರೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ, ಯಾರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಮೋಷನ್ ಸರಿಯಾಗಿ ಆಗೋದಿಲ್ವೋ ಅದಕ್ಕೆ ಮಲಬದ್ಧತೆ ಅಂತಾರೆ. ಇಂಗ್ಲೀಷಲ್ಲಿ ಅದಕ್ಕೆ ಕಾನ್ಸ್ಟಿಪೇಷನ್ ಅಂತಾರೆ. ಮಿತ್ರರೆ, ಇದು ಅದರ ಡೆಫಿನೇಷನ್, ಇಂಟ್ರಡಕ್ಷನ್. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಆಗಲು ಕಾರಣಗಳು ಹಲವಾರಿವೆ ಮಿತ್ರರೆ. ಅದರಲ್ಲಿ ನಾನು ಬೇಸಿಕ್ ಕಾರಣಗಳನ್ನು ಹೇಳ್ತೇನೆ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲು ಫಸ್ಟ್ ನಂಬರ್ ಒನ್ ಕಾರಣ, ನಿಮ್ಮ ಊಟ ಸರಿಯಾಗಿಲ್ಲ ಅಂದರೆ. ಊಟ ಸರಿಯಾಗಿಲ್ಲ ಅಂದರೆ ಅರ್ಥ, ಫೈಬ್ರಸ್ ಫುಡ್ ಏನಾದರೂ ನೀವು ತಗೋತಾ ಇಲ್ಲ ಅಂದರೆ. ಫೈಬ್ರಸ್ ಫುಡ್ ಅಂದರೆ, ಯಾವ ವೆಜಿಟೇಬಲ್ಸ್, ಯಾವ ಫ್ರೂಟ್ಸಲ್ಲಿ ಫೈಬರ್ಸ್ ಜಾಸ್ತಿ ಇರ್ತವೆ ಅಂಥ ಫುಡ್ಡನ್ನು ನೀವು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದರೆ, ಖಂಡಿತವಾಗಿಯೂ ನಿಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಮಿತ್ರರೆ. ಆಮೇಲೆ ಪಾಯಿಂಟ್ ನಂಬರ್ ಟೂ, ನಿಮಗೇನಾದರೂ ಸಿಗರೆಟ್ ಮತ್ತು ಗುಟ್ಕಾ ಮತ್ತು ಟೀ ಕಾಫಿ ಅಂತ ಅತಿಯಾದ ಸೇವನೆ ಮಾಡ್ತಾ ಇದ್ದರೆ, ಮದ್ಯಪಾನದ ದುರ್ಬಳಕೆ ಅತಿಯಾಗಿ ಆಗ್ತಾ ಇದ್ದರೆ, ಖಂಡಿತವಾಗಿಯೂ ನಿಮಗೂ ಕೂಡ ಕಾನ್ಸ್ಟಿಪೇಷನ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಇರುತ್ತವೆ ಮಿತ್ರರೆ. ತುಂಬ ಜನ ಅನ್ಕೊತಾರೆ ಬೆಳಿಗ್ಗೆ, ತುಂಬ ಜನರ ಸಮಸ್ಯೆ ಅಥವಾ ನೀವು ಕೇಳಿರ್ಬೋದು, ಬೆಳಿಗ್ಗೆ ಎದ್ದ ಕೂಡಲೇ ಸಿಗರೆಟ್ ಸೇದೋವರೆಗೂ ಅಥವಾ ಗುಟ್ಕಾ ಒಂದು ಬಾಯಲ್ಲಿ ಹಾಕುವವರೆಗೂ, ತಂಬಾಕು ಹಾಕುವವರೆಗೂ ಅವರಿಗೆ ಮೋಷನ್ ಪಾಸ್ ಆಗೋದಿಲ್ಲ ಅಂತ ನೀವು ಕೂಡ ಕೇಳಿರ್ಬೋದು. ನಿಜ, ಅವರೇನು ತಿಳ್ಕೊಂಡಿರ್ತಾರೆ, ಸಿಗರೆಟ್ ಗುಟ್ಕಾಲಿಂದನೇ ಅವರಿಗೆ ಮಲಬದ್ಧತೆ ಒಳ್ಳೆಯದಾಗುತ್ತೆ ಅಂತ ಅವರು ಆ ತಪ್ಪು ಕಲ್ಪನೆಯನ್ನು ಇರ್ತಾರೆ. ಆ್ಯಕ್ಚುಲಿ ಅದು ಉಲ್ಟಾ ಆಗಿರುತ್ತೆ. ಅದು ಹೇಗಾಗಿರುತ್ತೆ ಅಂದರೆ, ಗುಟ್ಕಾ ಮತ್ತು ಸಿಗರೆಟ್ ಅತಿಯಾದ ಟೀ ಕಾಫಿ ಸೇವನೆಯಿಂದ ಅವರಿಗೆ ಮಲಬದ್ಧತೆ ಇರುತ್ತೆ. ಗುಟ್ಕಾ ಸಿಗರೆಟ್ ಟೀಯಲ್ಲಿ ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಅವರಿಗೆ ಹಾಕೊಂಡು ಕೂಡಲೇ ಮೋಷನ್ ಬಂದಂಗೆ ಆಗುತ್ತೆ ಮಿತ್ರರೆ. ಬಟ್ ಅದು ಆ್ಯಕ್ಚುಲಿ ಸರಿಯಾಗಿ ಆಗ್ತಾ ಇರಲ್ಲ. ಓಕೆ, ಪಾಯಿಂಟ್ ನಂಬರ್ ಒನ್, ಫೈಬ್ರಸ್ ಫುಡ್ ನೀವು ಆಹಾರ ಪದ್ಧತಿಯಲ್ಲಿ ಇಲ್ಲ ಅಂದರೆ. ಪಾಯಿಂಟ್ ನಂಬರ್ ಟೂ, ದುಶ್ಚಟಗಳಿಂದ. ಪಾಯಿಂಟ್ ನಂಬರ್ ತ್ರೀ, ಅತಿಯಾಗಿ ಯಾವುದಾದ್ರೂ ಮಾತ್ರೆಗಳು ಸೇವನೆ ಮಾಡ್ತಾ ಇದ್ದರೆ, ಅತಿಯಾಗಿ ಆ್ಯಂಟಿಬಯೋಟಿಕ್ಸ್ ಮಾತ್ರೆಗಳು ಪದೇ ಪದೇ ಸೇವನೆ ಮಾಡ್ತಾ ಇದ್ದರೆ, ಯಾವುದಾದ್ರೂ ಬಿ ಪಿ, ಶುಗರ್, ಹಾರ್ಟಿಂದು ಎಲ್ಲ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ನಿಮಗೇನಾದರೂ ಆಲ್ರೆಡಿ ಚಾಲ್ತಿಯಲ್ಲಿದ್ದರೆ, ಖಂಡಿತವಾಗಿಯೂ ನಿಮಗೂ ಕೂಡ ಕಾನ್ಸ್ಟಿಪೇಷನ್ನ ಸಮಸ್ಯೆ ಕಾಣಿಸ್ಬೋದು ಮಿತ್ರರೆ. ಆಮೇಲೆ ಪಾಯಿಂಟ್ ನಂಬರ್ ಫೋರ್, ಕಾರಣ ನಂಬರ್ ಫೋರ್, ಎಲ್ಲವೂ ಚೆನ್ನಾಗಿದೆ, ಊಟವೂ ಚೆನ್ನಾಗಿದೆ, ಯಾವುದೇ ಥರ ದುಶ್ಚಟಗಳು ಇಲ್ಲ, ಅಷ್ಟಾಗಿಯೂ ಕೂಡ ನಿಮಗೆ ಕಾನ್ಸ್ಟಿಪೇಷನ್ ಕಾಣಿಸ್ತಾ ಇದ್ದರೆ, ಖಂಡಿತವಾಗಿಯೂ ಅದು ಹೆರಿಡಿಟ್ರಿ ಪ್ರಾಬ್ಲಮ್ ಕೂಡ ಇರ್ಬೋದು ಮಿತ್ರರೆ. ಹೌದು, ಮಲಬದ್ಧತೆ ಒಂದು ಹೆರಿಡಿಟ್ರಿ ಸಮಸ್ಯೆಯಲ್ಲಿ ಬರೋದ್ರಿಂದ, ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಜ್ಜಿ ಯಾರಲ್ಲಾದರೂ ನಿಮ್ಮ ವಂಶ ಪರಂಪರೆಯಲ್ಲಿ ಇದ್ದರೆ ಕೂಡ, ಖಂಡಿತವಾಗೂ ಇಂತಿಷ್ಟು ಒಂದು ಏಜಿನ ನಂತರ ನಿಮಗೂ ಕೂಡ ಕಾನ್ಸ್ಟಿಪೇಷನ್ ಲಕ್ಷಣಗಳು ಕಾಣಿಸ್ಬೋದು ಮಿತ್ರರೆ. ಆಮೇಲೆ ಲೇಡೀಸಲ್ಲಿ ಆಫ್ಟರ್ ಡೆಲಿವರಿ, ಒಂದು ವರ್ಷ ಅಥವಾ ಎರಡು ವರ್ಷದ ಕಾಲ ಕಾನ್ಸ್ಟಿಪೇಷನ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಆಮೇಲೆ ಯಾರು ಅತಿಯಾಗಿ ನೀರು ಕುಡಿಯೋದಿಲ್ಲ, ಅತಿ ಅಂದರೆ ಓವರ್ ಅಲ್ಲ, ಯಾರು ನಿಯಮಿತವಾಗಿ ನೀರು ಕುಡಿಯೋದಿಲ್ಲ ಅವರಲ್ಲಿಯೂ ಕೂಡ ಕಾನ್ಸ್ಟಿಪೇಷನ್ ಮಲಬದ್ಧತೆ ಕಾಣಿಸ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರ್ತವೆ ಮಿತ್ರರೆ. ಇಂತಿಷ್ಟು ಈ ಇಂಟ್ರಡಕ್ಷನ್ ಆಯಿತು, ಕಾರಣಗಳಾದವು. ಇನ್ನೂ ಹಲವಾರು ಕಾರಣಗಳು ಇರ್ಬೋದು, ಬಟ್ ಇವು ಬೇಸಿಕ್ ಕಾರಣಗಳು. ಇವು ಬೇಸಿಕ್ ಕಾರಣಗಳು, ಇದಕ್ಕಾಗಿಯೇ ಕಾನ್ಸ್ಟಿಪೇಷನ್ ಆಗುತ್ತೆ ಮಿತ್ರರೆ. ಯಾರು ಅತಿ ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ರಾತ್ರಿ ಜಾಗರಣೆ ಮಾಡ್ತಾರೆ ಅಂಥವರಲ್ಲಿಯೂ ಕೂಡ ಕಾನ್ಸ್ಟಿಪೇಷನ್ ಕಾಣಿಸ್ಕೋಬೋದು ವಾತವೃದ್ಧಿಯಾಗಿ. ಆಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಸಂಬಂಧಿತವಾಗಿ, ಟ್ರೀಟ್ಮೆಂಟ್ ತಗೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಮಿತ್ರರೆ. ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಮಲಬದ್ಧತೆಯ ಸಂಬಂಧ, ಕಾನ್ಸ್ಟಿಪೇಷನ್ಗೆ ಸಂಬಂಧಿತವಾಗಿ ಸಿಗುವ ಔಷಧಿಗಳಲ್ಲಿ ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ಇರ್ತವೆ. ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್, ಫಾರ್ ಎಕ್ಸಾಂಪಲ್ ಸೆನ್ನಾ ಇರ್ಬೋದು, ಇಂಥ ಏನು ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ತೊಗೊಂಡು ಕೂಡಲೇ ನಿಮಗೆ ಮೋಷನ್ ಸರಿಯಾಗುತ್ತೆ. ಆದರೆ ಅವು ಅಡಿಕ್ಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಅಡಿಕ್ಷನ್ ಅಂದ್ರೇನು? ಅದು ತೊಗೊಂಡ್ರೇ ಮುಂದೆ ಆಗಬೇಕು, ಮುಂಬರುವ ದಿನಗಳಲ್ಲಿ ಆ ಔಷಧಿ ತೊಗೊಂಡ್ರೇ ಆಗಬೇಕು, ಇಲ್ಲದಿದ್ರೆ ಸಾಧ್ಯನೇ ಇಲ್ಲ ಆಗೋದಕ್ಕೆ. ಆ ರೀತಿಯಾದ ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ಸೈಡ್ ಎಫೆಕ್ಟ್ಸ್ ಮಿತ್ರರೆ, ಸೆನ್ನ ಅನ್ನುವಂಥ ಒಂದು ಮೆಡಿಸಿನ್ ಏನಿದೆ, ಆ ಮೆಡಿಸಿನಿಂದ ಅದು ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ಮಾರ್ಕೆಟಲ್ಲಿ ಸಿಗುವಂಥ ಪೇಟ್ ಸಫಾ ಆಗಿರ್ಬೋದು, ಖಾಯಂ ಚೂರ್ಣ ಆಗಿರ್ಬೋದು, ಇವೆಲ್ಲವೂ ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್. ಡಲ್ಕೋಲೆಕ್ಸ್ ಟ್ಯಾಬ್ಲೆಟ್ ಆಗಿರ್ಬೋದು, ಇವೆಲ್ಲವೂ ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ಇಲ್ಲಿ ಬರೋದ್ರ ಕಾರಣ
ನೀವು ದಿನನಿತ್ಯವೂ ತೊಗೊಂಡು ರೂಢಿ ಹಾಕ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಅದು ಇಲ್ಲದೆ ನಿಮಗೆ ಮೋಷನ್ನೇ ಆಗೋದಿಲ್ಲ ಮಿತ್ರರೆ. ಇಂಥ ಒಂದು ಪರಿಸ್ಥಿತಿಯೂ ಎದುರಾಗ್ಬೋದು. ಸೊ ಹೀಗಾಗಿ ಆದಷ್ಟು ನ್ಯಾಚುರಲ್ ವೇಯಿಂದನೇ ಕಾನ್ಸ್ಟಿಪೇಷನ್ ಮಲಬದ್ಧತೆಯನ್ನು ದೂರ ಮಾಡಲು ಪ್ರಯತ್ನಿಸೋದು ಒಳ್ಳೆಯದು. ನ್ಯಾಚುರಲ್ ವೇಸ್ಗಳಂದರೆ ಫೈಬ್ರಸ್ ಫುಡ್ಡನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದು, ಆಮೇಲೆ ಈ ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ಅಲ್ಲದೇ ಕೆಲವೊಂದು ಆಯುರ್ವೇದಿಕಲ್ಲಿ ತ್ರಿಫಲಾ ಚೂರ್ಣನಂಥ ಒಂದು ಔಷಧಿಗಳು ಬರ್ತವೆ, ಅಂಥವು ಯೂಸ್ ಮಾಡ್ಬೋದು. ಯಾರು ಸ್ಟಿಮ್ಯುಲೆಂಟ್ ಲ್ಯಾಕ್ಸೆಟಿವ್ ತುಂಬ ತಿಂಗಳು ತುಂಬ ವರ್ಷದಿಂದ ತೊಗೋತಾ ಇದ್ದಾರೆ ಅಂಥವರಲ್ಲಿ ಯಾವುದೇ ಥರದ ಬೇರೆ ಸಾಮಾನ್ಯವಾದ ಸಾದಾ ಲ್ಯಾಕ್ಸೆಟಿವ್ಸ್ ವರ್ಕ್ ಮಾಡೋದಿಲ್ಲ. ನೀವು ಏನಾದರೂ ಇತ್ತೀಚೆಗೆ ಸ್ವಲ್ಪ ತೊಗೊಂಡಿದ್ದೀರಾ ಅಥವಾ ಯಾವುದೇ ಕಾರಣಕ್ಕೂ ಏನೂ ತೊಗೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಸಿಂಪಲ್ಲಾಗಿ ತ್ರಿಫಲಾ ಚೂರ್ಣ ಯೂಸ್ ಮಾಡೋದು ಒಳ್ಳೆಯದು. ಸೊ ಅಲೋಪತಿಯಲ್ಲಿಯೂ ಕೂಡ ಯಾವುದೇ ಥರದ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ, ಸೆನ್ನ ಬಿಟ್ಟರೆ ಡಲ್ಕೋಲೆಕ್ಸ್ ಮಾತ್ರ ಇರೋದು. ಅದು ಬಿಟ್ಟರೆ ಅತಿಯಾಗಿ ಕಾನ್ಸ್ಟಿಪೇಷನ್ ಏನು ತೊಗೊಂಡ್ರೂ ಬರ್ತಾಯಿಲ್ಲ ಅಂದರೆ ಖಂಡಿತವಾಗೂ ಎನೆಮಾನೇ ಕೊಡಬೇಕಾಗತ್ತೆ ಅವರಿಗೆ. ಸೊ ಯಾಕಂದರೆ ಮೋಷನ್ ಆದ್ರೇ ಮನುಷ್ಯನಿಗೆ ಒಂದು ಉಲ್ಲಾಸ, ಮನುಷ್ಯನಲ್ಲಿ ಒಂದು ಉತ್ಸಾಹ ಇರುತ್ತೆ, ಬೇರೆ ಕೆಲಸ ಮಾಡೋದರಲ್ಲಿ ಒಂದು ಹುಮ್ಮಸ್ಸು ಇರುತ್ತೆ. ಯಾರಿಗೆ ಮೋಷನ್ ಆಗೋದಿಲ್ವೋ ಅಂಥವರಲ್ಲಿ ಒಂದು ಆಲಸಿತನ ಬರುತ್ತೆ, ಆಮೇಲೆ ಮೂಡ್ ಸರಿಯಾಗಿರೋದಿಲ್ಲ ಅವ್ರದ್ದು. ಸೊ ಇಂಥವೆಲ್ಲ ವಾತ ಪಿತ್ತ ಕಫ ಎಲ್ಲ ದೋಷಗಳು ಕೂಡ ಏರುಪೇರಾಗೋದ್ರಿಂದ, ಆಮೇಲೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಗ್ಯಾಸ್ಟ್ರೈಟಿಸ್ ಇದ್ದರೆ ಖಂಡಿತವಾಗಿ ಗ್ಯಾಸ್ಟ್ರೈಟಿಸಿನ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಕಾನ್ಸ್ಟಿಪೇಷನನ್ನು ನೀವು ಸರಿ ಮಾಡ್ಕೋಬೋದು. ತುಂಬ ಸಲ ನಾವು 10 ವರ್ಷದ ಒಳಗಿನ ಮಕ್ಕಳಲ್ಲಿಯೂ ಕೂಡ ಕಾನ್ಸ್ಟಿಪೇಷನ್ ನೋಡಿದ್ದೇವೆ. ಅವರಲ್ಲಿ ಬರೀ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಪದಾರ್ಥಗಳು ಕೊಡೋದ್ರಿಂದ ಅಥವಾ ಫ್ರೂಟ್ಸು ವೆಜಿಟೇಬಲ್ಸ್ ಯಾರು ಸರಿಯಾಗಿ ತಿನ್ನೋದಿಲ್ವೋ ಅಂಥವರಲ್ಲಿಯೂ ಕಾನ್ಸ್ಟಿಪೇಷನ್ ನಾವು ನೋಡಿದ್ದೇವೆ. ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಸ್ವಾರಸ್ಯಕರ ಮತ್ತು ಪ್ರಾಮಾಣಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಏನಾದರೂ ನಿಮಗೆ ಬಹುಜನಪರ ಉಪಯೋಗಿ ಅನಿಸಿದರೆ ಖಂಡಿತವಾಗಿ ಕೆಳಗೆ ಕೊಟ್ಟಿರುವಂಥ ಶೇರ್ ಆಪ್ಷನ್ ಮುಖಾಂತರ ಶೇರ್ ಮಾಡಿ. ನಿಮಗೂ ಕೂಡ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ಪ್ರಶ್ನೆಗಳು ಗೊಂದಲಗಳು ಸಂಶಯಗಳು ಏನೇ ಇದ್ದರೂ ಕೂಡ ಕೆಳಗೆ ಕೊಟ್ಟಿರುವಂಥ ಒಂದು ವಾಟ್ಸಪ್ ನಂಬರ್ಗೆ ಅಥವಾ ನಮ್ಮ ವೆಬ್ಸೈಟ್ www.herbsandplanets.com ಅಲ್ಲಿ ಹೋಗಿ ಪೇಮೆಂಟ್ ಆಪ್ಷನ್ ಮುಖಾಂತರ ಪೇಯ್ಡ್ ಕನ್ಸಲ್ಟೇಷನ್ ಸಲುವಾಗಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಾಗಿ ನಮಗೆ ಸಂಪರ್ಕಿಸ್ಬೋದು. ಓಕೆ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು ವೆರಿ ಮಚ್.